ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಶ್ಮಿತಾ ಅಂತ ನಾನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಳಿಂಗಳಿ ಗ್ರಾಮದವಳು ನಾನು ಏನಪ್ಪ ಅಂತಂದ್ರೆ ಎಪ್ಪತ್ತೆರಡು ಪರ್ಸೆಂಟೇಜನ್ನು ತಗೊಂಡು ಸಿರ್ಸಿಗೆ ಆಯ್ಕೆಯಾಗಿದ್ದೇನೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಾನು ಟಿ ಟಿ ಮುಗಿದ್ಮೇಲೆ ಟಿ ಟಿ ಮುಗಿದ್ಮೇಲೆ ಏನಪ್ಪಾ ಅಂತಂದ್ರೆ ಜಿ ಪಿ ಎಸ್ ಟಿ ಆರ್ ಕಾಲ್ ಆಗುತ್ತೆ ಅಂದಾಗ ಜಿ ಪಿ ಎಸ್ ಟಿ ಆರ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರುವಾಗ ನನ್ನ ಫ್ರೆಂಡ್ ಒಬ್ಬರು ಏನಪ್ಪ ಅಂದರೆ ಸಿ ಸಿ ಎನ್ನ ರೆಫರ್ ಮಾಡಿದರು ಸೊ ಅದಕ್ಕೋಸ್ಕರ ನಾನು ಏನಪ್ಪ ಅಂತಂದ್ರೆ ಅವರೊಂದು ರೆಫರೆನ್ಸ್ ಮೂಲಕ ನಾನು ಸಿ ಸಿ ಐಗೆ ಕೋಚಿಂಗ್ ಮಾಡಬೇಕು ಅಂತೇಳಿ ನಾನು ಸಿ ಸಿ ಐಗೆ ಅಡ್ಮಿಷನ್ನ ತಗೊಂಡೆ ಸೊ ಸಿ ಸಿ ಐಗೆ ಬಂದಾಗ ಮುಂಚಿತವಾಗಿ ನನಗೇನಪ್ಪ ಅಂದರೆ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತಾ ಯಾವ್ಯಾವ ವಿಷಯಗಳನ್ನ ನಾವು ಕಲಿಬೇಕು ಅನ್ನೋದನ್ನು ನನಗೊಂದು ಐಡಿಯಾ ಇರಲಿಲ್ಲ ಸೊ ಇಲ್ಲಿ ಬಂದ ಮೇಲೆ ಏನಪ್ಪಾ ಅಂತಂದ್ರೆ ಒಂದೊಂದಾಗಿ 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 ವಿಷಯಗಳು ಏನಪ್ಪಾ ಅಂತಂದ್ರೆ ನಮ್ಗೆ ಟೀಚರ್ಸು ಬೋಧನೆ ಮಾಡುವ ರೀತಿ ಆಗಿರ್ಬೋದು ಅವ್ರು ಹೇಳ್ಕೊಡುವಂಥ ಸ್ಕಿಲ್ಸ್ ಆಗಿರ್ಬೋದು ಅವ್ರು ಹೇಳ್ಕೊಡುವಂತಹ ಒಂದು ವೇ ಆಗಿರ್ಬೋದು ಏನಪ್ಪ ಅಂತ ನಮಗೆ ಮನವರಿಕೆ ಆಯ್ತಾ ಆಗುತ್ತಾ ಹೋಯಿತು ಫಸ್ಟ್ಲಿ ಹೇಳ್ಬೇಕಂದ್ರೆ ಏನಪ್ಪ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ನನ್ನ ಮೇನ್ ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಇಂಗ್ಲೀಷು ಸೊ ಇಂಗ್ಲೀಷಲ್ಲಿ ಪೂಜಾರಿ ಸರ್ ಹೇಳ್ಕೊಡುವಂತಹ ಸ್ಕಿಲ್ಸ್ ಆಗಿರ್ಬೋದು ಅವ್ರು ಹೇಳ್ಕೊಡುವಂತಹ ಒಂದು ವೇ ಆಗಿರ್ಬೋದು ನಮ್ಗೆ ಈಸಿಯಾಗಿ ಕನ್ವೆ ಆಗ್ತಾ ಹೋಯಿತು ಮುಂಚೆ ನನಗೇನಪ್ಪ ಅಂತಂದ್ರೆ ಗ್ರಾಮರ್ ಗೊತ್ತಿತ್ತು ಬಟ್ ಬೇಸಿಕ್ ಅಷ್ಟೇ ಗೊತ್ತಿತ್ತು ಬಟ್ ಇಲ್ಲಿ ಬಂದ ಮೇಲೆ ನಾನು ಏಯ್ಟಿ ಪರ್ಸೆಂಟ್ ಗ್ರಾಮರನ್ನು ಕಲ್ತ್ಕೊಂಡೆ ಇಲ್ಲಿಂದ ಏನಪ್ಪ ಅಂತಂದ್ರೆ ನಾನು ಸ್ಕೂಲಿಗೆ ಹೋದಾಗ ಸೊ ನಾನು ಪರ್ಫೆಕ್ಟಾಗಿ ಗ್ರಾಮರ್ನ ಟೀಚ್ ಮಾಡಬಲ್ಲೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿ ನಾನು ಏನು ಮಾಡ್ ಗ್ರಾಮರನ್ನು ಕಲ್ತ್ಕೊಂಡು ಸೊ ಇಸ್ ಇದೇನಪ್ಪ ಅಂತಂದರೆ ಇದೆಲ್ಲವನ್ನು ನಾವು ಗ್ರಾಮರನ್ನು ಕಲ್ತಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳನ್ನು ಎಲ್ಲವನ್ನ ಕಲ್ತ್ಕೊಂಡು ಸಿ ಸಿ ಎದಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ನಾವು ಪಡ್ಕೊಂಡಿವಿ ಸೊ ಇದಕ್ಕೆ ಏನಪ್ಪ ಅಂತಂದರೆ ಎಲ್ಲರಿಗೂ ನಮ್ಗೆ ಏನಪ್ಪ ಅಂದರೆ ಸಿ ಸಿ ಎದಲ್ಲಿ ಟೀಚ್ ಮಾಡಿರುವಂಥ ಬ್ರದರ್ ಸರ್ ಆಮೇಲೆ ಪೂಜಾರಿ ಸರ್ ಹಳಕಟ್ಟಿ ಸರ್ ಎಲ್ಲ ವೃಂದಕ್ಕೂ ನಾನು ಏನು ಮಾಡ್ತೇನೆ ಧನ್ಯವಾದಗಳನ್ನ ಹೇಳ್ತೇನೆ ಥ್ಯಾಂಕ್ ಯು ಸೊ ಮಚ್